ಮಾತಾಡಿ ಫೋನ್ನಿಂದ ಬರೆದಿರುವಂತಹ ಈ ಅಭಿಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ನಿನ್ನೆ ಮುಲ್ಕಿ ಸತ್ತರ್ ಕಾರ್ಯಕ್ರಮವು ಸಮಾರೋಪಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿಯ ಸೇರಿದರು ನಮ್ಮ ಪ್ರತಿನಿಧಿಗಳು ಪರಿಸರವಿದ್ದ ಪರಿಕ್ರಮದಿಂದ ಆರಂಭಗೊಂಡು ಅರೆಂಗಡಿ ಗ್ರೌಂಡ್ನಲ್ಲಿ ಸಮಾಪ್ತಿಗೊಳ್ಳುವ ಸಂದರ್ಭದಲ್ಲಿ ಮತ್ತು ನಮಗೆ ಮಾತ್ರವಲ್ಲ ಸಮಾಜದ ನೆಮ್ಮದಿಗೆ ಅತ್ಯಂತ ದುರಂತವಾಗಿರುವಂತಹ ಶಕ್ತಿಗಳಾಗಿದ್ದಾರೆ ಟಿಡಿಎಂಕೆ ಯುವಕರು. ಯುವಕರು ಮಾದಕ ದ್ರವ್ಯ ಹೆಸರಿಗಳಾಗಿ ಇವತ್ತು ಸಮಾಜದ ನೆಮ್ಮದಿಯನ್ನು ಹಾಳು ಬೆಳೆಯುವ ಸಂದರ್ಭದಲ್ಲಿ ಎಸ್ಎಸ್ಎಫ್ ವಿದ್ಯಾರ್ಥಿ ಯುವಜನತೆಯ ಸಂಘಟನೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ. ಇದು ಕೇವಲ ಒಂದು ವಲಯ ಮಟ್ಟದಲ್ಲಿ ನಡೆಯಬೇಕಾದ ಕಾರ್ಯಕ್ರಮವಲ್ಲ, ಎಲ್ಲ ಕುಟುಂಬಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮವಾಗಿದೆ ಎಂದು ಅವರು ನಮ್ಮನ್ನು ಹೇಳಿದ್ದಂತಹ ಸಂದರ್ಭದಲ್ಲಿ ಈಗ ಈ ಕೆಲವೊಂದು ನಿಮಿಷಗಳ ಮುಂಚೆ ಕಡ್ಕಾಡಿ ಠಾಣೆಯ ಸೇವರು ಕೂಡ ಒಂದು ಮಾತನ್ನು ಹೇಳಿದರು. ಇದೊಂದು ವೈವಿಧ್ಯಮಯವಾದಂತಹ ಕಾರ್ಯಕ್ರಮ, ಸಮಾಜಕ್ಕೆ ಅತ್ಯಂತ ಅಗತ್ಯವಾದ ಒಂದು ಕಾರ್ಯಕ್ರಮ ಅಂತ ಹೇಳಿದರು. ಇಲ್ಲಿನ ಭದ್ರತೆ ಸಿಬ್ಬಂದಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ವ್ಯಾಪಕ್ಕಾಗಿ ನಮ್ಮ ಮಕ್ಕಳು ನಮ್ಮವರೆಂಬಂತಹ ಸ್ಲೋಗನ್ನ ಹಿಟ್ಟ ಈ ಕಾರ್ಯಕ್ರಮವನ್ನು ನಾವು ಜರುಗಿಸಿದ್ದೇವೆ ಎಂದು ಹಲವಾರು ಮಂದಿಗಳು ಕೇಳ್ಬೋದು. ಆದರೆ ನಾನು ಹೇಳ್ತಾ ಇದ್ದೇನೆ, ಈ ಪರಿಸರದಲ್ಲಿ ಕೆಲವೊಂದು ತಿಂಗಳುಗಳ ಮುಂಚೆ ನಿಂತಹ ಒಂದು ಕೋಮಿನ ವ್ಯಕ್ತಿಯ ಹತ್ಯೆಯಾದಂತಹ ಸಂದರ್ಭದಲ್ಲಿ ಇಡೀ ಪರಿಸರವು ಅತ್ಯಂತ ಅಶಾಂತಿಯಿಂದ ಕೂಡಿದ್ದು ಈ ಪರಿಸರದಲ್ಲಿ ಶಾಂತಿಗಾಗಿ ಎಲ್ಲರೂ ಹರಸಾಹಸ ಪಡುತ್ತಿರುವ ಸಂದರ್ಭದಲ್ಲಿ ಆ ಕೊಂದಂತಹ ಕೊಲೆಯಾಳನ್ನ ಕೊಲೆಗಟ್ಟಿಕರನ್ನ ಹಿಡಿಯಬೇಕು ಎಂದು ಕಾತುರದಲ್ಲಿರುವ ಸಂದರ್ಭದಲ್ಲಿ ಆ ಕೊಲೆಗಾರನಿರುವಂತಹ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಒಂದು ಕರೆ ಬರುತ್ತಾ ಇದೆ. ಇವತ್ತಿನ ಕೊಲೆಗೆ ಕಾರಣವಾದಂತಹ ನನ್ನ ಮಗ ಇಂಥ ಒಂದು ಪರಿಸರದಲ್ಲಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಸ್ವಂತ ತಂದೆಯೇ ಆ ಕೊಲೆಗಟ್ಟಿಕರನ್ನು ಪೊಲೀಸ್ ಸ್ಟೇಷನ್ಗೆ ಅವನ ಮಾಹಿತಿಯನ್ನು ಒದಗಿಸಿಕೊಟ್ರೆ. ನಾನು ಹೇಳ್ತಾ ಇದ್ದೇನೆ, ಸ್ವಂತ ನಮ್ಮ ಮಕ್ಕಳು ನಮ್ಮವರಲ್ಲ ಅಂತ ಹೆತ್ತವರು ಕೂಡ ಅವರನ್ನು ನಮ್ಮಿಂದ ವಿಭೂಲ ಮಾಡುವಂತಹ ಪರಿಸ್ಥಿತಿ, ಅವರನ್ನು ಸಮಾಜ ನೆಮ್ಮದಿಯ ಹಾಳು ಬಿಡದಂತಹ ಶಕ್ತಿಗಳಾಗಿ ಗುರುತಿಸಿ ಅವರನ್ನು ಅರಸ್ಟಿಗೆ ತಾಣಕ್ಕೆ ಅವರ ಕುರಿತು ಮಾಹಿತಿ ಕೊಡುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದ್ದರೆ ಇದಕ್ಕೆ ಕಾರಣ ಏನು ಗೊತ್ತೇ? ಖಂಡಿತವಾಗಿಯೂ ಸಮಾಜದ ನೆಮ್ಮದಿಯನ್ನು ಹಾಳು ಬಿಡುತ್ತಿರುವಂತಹ ಗಾಂಜಾ ಅಫೀಮಿನಂತಹ ಮಾದಕ ದ್ರವ್ಯಕ್ಕೆ ಇಳಿತಾದಂತಹ ಸಂದರ್ಭಗಳಾಗಿದೆ. ಖಂಡಿತವಾಗಿ ಇತ್ತೀಚೆಗೆ ನಡೆದಂತಹ ಸಮೀಕ್ಷೆಯಂತೆ 2017 ಕ್ರೈಮ್ ಒಂದು ಬ್ಯೂರೋ ವರದಿ ಮಾಡುವಂತಹ ಸಮೀಕ್ಷೆಯಂತೆ ಪ್ರತಿ 15 ನಿಮಿಷಕ್ಕೊಮ್ಮೆ ಈ ಭಾರತದಲ್ಲಿ ಒಂದು ಕಣ್ಣಮ್ಮನಾದ ಒಂದು ಬಾಲ್ಯ ಲೈಂಗಿಕ ಅತ್ಯಾಚಾರವು ನಡೆಯುತ್ತಾ ಇದೆ. ಅಂದ್ರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಯುವಕರಾಗಿದ್ದಾರೆ, ಇವತ್ತು ಇಂತಹ ವಿಷಯಗಳಿಗೆ ಅಪರಾಧಿಗಳಾಗಿ ಇವರು ಗುರುತಿಸ್ತಾ ಇರುವುದು ಬಿಜೆಪಿಯ ಯುವಕರಾಗಿದ್ದರೆ ಇದಕ್ಕೆಲ್ಲವೂ ಕಾರಣ. ಈ ಒಂದು ಗಾಂಜಾ ಹಾಗೂ ಅದೇ ರೀತಿ ಅಫೀಮಿನ ಎಡಿಟ್ಗಳ ಅಂತಹ ಶಕ್ತಿಗಳಾಗಿದ್ದಾರೆ, ಇವರು ಸಮಾಜದ ನಿದ್ದೆಯನ್ನು ಎಡಿಸುವಂತಹ ಶಕ್ತಿಗಳಾಗಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಖಂಡಿತವಾಗಿ ಸಮಾಜಕ್ಕೆ ಅನಿವಾರ್ಯವಾದಂತಹ ನೆಮ್ಮದಿಯ ನಾಣ್ಯಗಳಲ್ಲಿ ಬರಬೇಕಾಗಿದ್ದರೆ ಸಮಾಜಕ್ಕೆ ಅತ್ಯಗತ್ಯವಾದಂತಹ ಸ್ವಸ್ಥ ಸಮಾಜದ ಸೃಷ್ಟಿಯಲ್ಲಿ ನಡೆಯಬೇಕಾಗಿದ್ದರೆ ನಮ್ಮ ಮಕ್ಕಳು ಇಂದಿನ ಮಕ್ಕಳು ಮುಂದಿನ ಜನಾಂಗದಂತೆ ನಮ್ಮ ಮಕ್ಕಳು ಈ ನಾಡಿನ ಮುಖ್ಯವಾಹಿನಿಗೆ ಬಂದು ಸಂಪನ್ಮೂಲ ಉತ್ಪನ್ನಗಳಾಗಿ ಮಾರ್ಪಡಬೇಕು. ಅದಕ್ಕಾಗಿ ನಾವು ಏನ್ ಮಾಡಬೇಕು? ನಾವು ಗೆಳೆಯರು ಮುಂದೆ ಹೋಗಿನ ಅಂತರ ನಾಳೆ ನಾವು ನಾಡ ಹಿರಿಯರು ಎಂಬ ನಾವು ಚಿಕ್ಕ ಕಂದಮನಾಗಿರುವ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿಗಳನ್ನು ನಾವು ಹಾಡಂತಹ ಪತ್ತೆಗಳಾಗಿದೆ. ನಾವೆಲ್ಲರೂ ನಾಳೆ ಈ ನಾಡಿನ ಹಿರಿಯರು ಅಂತ ಹೇಳುತ್ತಿದ್ದರೆ ಇವತ್ತು ದೇಶಕ್ಕಿಂತ ಅಧಿಕವಾಗಿ ಕಾಂಡ್ಯವಾದ ಮಾದಕ ದ್ರವ್ಯಗಳು ಸಿಗುವ ಸ್ಥಳವಿದ್ದರೆ ಅದು ಕಾಲೇಜು ಕ್ಯಾಂಪಸ್ಗಳ ಪರಿಸರದಲ್ಲಾಗಿರುವಂತಹ ಗೂಡಂಗಡಿಗಳಾಗಿದೆ ಎಂದು ಇವತ್ತು ಸಮಸ್ಯೆಗಳು ತಿಳಿಸುತ್ತಿದ್ದರೆ ನಾನು ಹೇಳ್ತಾ ಇದ್ದೇನೆ, ಖಂಡಿತವಾಗಿಯೂ ಇಂತಹ ಒಂದು ಅವಸ್ಥೆಗಳಿಂದ ನಮ್ಮ ಮಕ್ಕಳನ್ನು ಸಂಪೂರ್ಣವಾಗಿ ಅವರನ್ನು ಮಕ್ಕಳನ್ನಾಗಿ
ಸಮಾಜಕ್ಕೆ ಅನಿವಾರ್ಯವಾದಂತಹ ಸ್ವಚ್ಛತೆಯ ರೀತಿಯಲ್ಲಿ ನೆಮ್ಮದಿಯನ್ನು ಕೊಡಬೇಕಾಗಿದ್ದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳಿಗೆ ನೈತಿಕ ಪಾಠವನ್ನು ಬೋಧಿಸಬೇಕಾಗಿರುವುದು ಕಾಲದ ಬೇಡಿಕೆ ಕೂಡ ಆಗಿದೆ. ಆದ್ದರಿಂದ ಇತ್ತೀಚಿನ ಕೆಲವು ವರದಿಗಳಂತೆ ಈ ಪರಿಸರದಲ್ಲಿರುವಂತಹ ಕರ್ನಾಟಕದ ಪರಿಸರದಲ್ಲಿರುವಂತಹ ರಾಜ್ಯವಾಗಿದೆ ಕೇರಳ. ಕೇರಳದ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಹತ್ತಿರವಾಗಿರುವಂತಹ ಕಾಸರಗೋಡು ಜಿಲ್ಲೆಯಿಂದ ವರದಿಯಾದಂತಹ ಒಂದು ವರದಿಯಂತೆ ಒಂಬತ್ತನೆಯ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಹೈಸ್ಕೂಲ್ ವಿದ್ಯಾರ್ಥಿಯಿಂದ ಆ ಸ್ವಂತ ತಾಯಿಯನ್ನು ಅತ್ಯಾಚಾರಗೊಂಡಂತಹ ಹೈಸ್ಕೂಲ್ ವಿದ್ಯಾರ್ಥಿಯ ಘಟನೆಯು ಸಮೀಪದಲ್ಲಿ ತೊಡಗಿದ್ದರೆ ನಾನು ಹೇಳ್ತಾ ಇದ್ದೇನೆ ಖಂಡಿತ ಇತ್ತೀಚೆಗೆ ನನಗೆ ಉಡುಪಿಯ ಪ್ರಸಿದ್ಧರಾದವರನ್ನು ಕುಟುಂಬವನ್ನು ಹೇಳಿದರು. ಹಲವಾರು ದಿವಸಗಳಿಂದ ನ್ಯಾಯಾಲಯಕ್ಕೆ ದಾವೆಯನ್ನು ಹೊರುತ್ತಿರುವಂತಹ ಒಂದು ಕುಟುಂಬದ ಕುರಿತು ಅವರು ಹೇಳಿದರು. ಆ ಕುಟುಂಬದ ಮೂರು ಮಕ್ಕಳು ಕೂಡ ಗಾಂಜಾಕ್ಕೆ ಎಡಿಟ್ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಅವರು ನ್ಯಾಯಾಲಯದ ಮೇಲೆ ಹೋಗುತ್ತಿದ್ದೇವೆ. ಕಾರಣ ರಸಸಸು ಕರ್ನಾಟಕ ಮಾತ್ರವನ್ನ ಇಡೀ ರಾಜ್ಯದ ಉತ್ತರಕ್ಕೂ ಈ ಅಭಿಯಾನವನ್ನು ಕಟ್ಟು ಉಂಟು ಸ್ವಚ್ಛವಾದ ಸಮಾಜವನ್ನು ಈ ನಮ್ಮ ಎಸ್ಪಿಜೆ ಕಲಾಂಬ್ರವರು ನಿಮ್ಮೊಪ್ಪಿದೆ. ಎಸ್ಪಿಜೆ ಕಲಾಂಬ್ರವರು ಮಾನಹಟ್ಟಿ ಹೊತ್ತಿಗೆ ಮೂರು ವರ್ಷವಾಗಿದ್ದರೆ ಎಸ್ಪಿಜೆ ಕಲಾ ಮಾನಹಟ್ಟಿ ಹೊತ್ತಿನಲ್ಲಿ ಭಾರತದ ಮಾತೃಗಳಲ್ಲಿ ಮಾತ್ರವಲ್ಲ ಎಲ್ಲ ಬಿಬಿಸಿಯಂತಹ ಇಂಟರ್ನ್ಯಾಷನಲ್ ಮಟ್ಟದ ಮಾಧ್ಯಮಗಳನ್ನು